हाय हेलो वेलकम बैक टू माय चैनल पूजा सागर कन्नड़ा व्लॉग्स। सो इवत्तिन वीडियो दली नन्गे बॉय बेबी आगिरोदु। सो नन्ना प्रेग्नेंसी सिम्टम्स हेगित्तु, बेबी बॉय आगिरोद्रिंद बेबी बॉय सिम्टम्स हेगित्तु अंत शेर माड्कोळ्ळोण अंदुकोंडिदीनि। सो ई वीडियोन शेर माड्कोतिरो कारण एनु अंद्रे, सो सुमार जन एनु प्रतियोंदु हुडुगिगू ताई आदाग ಯಾವ ಮಗು ಆಗಬಹುದು ಅಂತ ಕ್ಯೂರಿಯಾಸಿಟಿ ಇರುತ್ತೆ, ಗಂಡ ಮಗುನಾ ಹೆಣ್ಣು ಮಗುನಾ ಅಂತ। ಇಡೀ ಪ್ರೆಗ್ನೆನ್ಸಿ 9 ಮಂತ್ಸ್ ಪೂರ್ತಿ ಅದನ್ನೇ ನಾವು ಕ್ಯೂರಿಯಾಸಿಟಿಯಿಂದ ಥಿಂಕ್ ಮಾಡ್ತಾ ಇರ್ತೀವಿ, ಮತ್ತೆ ರಿಪೋರ್ಟ್ಸ್ ಎಲ್ಲ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ, ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ ಅಂತ। ಅದೊಂದು ಜನರಲ್ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಬಟ್ ಬಾಯ್ ಆಗಲಿ ಗರ್ಲ್ ಆಗಲಿ ಮಕ್ಕಳು ಅಂದ್ರೇ ಅದೊಂದು ಖುಷಿ। ಸೋ ಯಾವುದೇ ಆದರೂ ನಮ್ಮ ಮಗುನೇ, ಅದರಲ್ಲಿ ಪಾರ್ಶಿಯಾಲಿಟಿ ಬಾಯ್ ಇದ್ ಗರ್ಲ್ ಅನ್ನೋ ಥರ ಏನೂ ಇಲ್ಲ। ಮಕ್ಕಳು ಅಂದ್ರೇ ಅದೊಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ ಎಷ್ಟು ಜನ ಮಕ್ಕಳಿಲ್ಲದೆ ಸಫರ್ ಮಾಡ್ತಾ ಇರ್ತಾರೆ। ಸೋ ಅದನ್ನೆಲ್ಲ ನೋಡಿದಾಗ ಬಾಯ್ನ ಗರ್ಲ್ ಅಂತೆಲ್ಲ ಮಾಡೋದು ತುಂಬಾನೇ ತಪ್ಪು। ಸೋ ಆದ್ರೆ ನಾನು ಶೇರ್ ಮಾಡ್ತಿರೋ ಕಾರಣ ಏನು ಅಂದ್ರೆ, ಈ ವಿಡಿಯೋಲಿ ನಾನು ಏನೇನ್ ಸಿಂಪ್ಟಮ್ಸ್ ಹೇಳ್ತೀನಿ, ನನಗೆ ಆಗಿರೋದು ಬಾಯ್ ಬೇಬಿ ಆಗಿರೋದ್ರಿಂದ ನಾನು ಏನೇನ್ ಸಿಂಪ್ಟಮ್ಸ್ ಹೇಳ್ತೀನಿ ಇದರಲ್ಲಿ, ಸೋ ಅದನ್ನ ನೀವು ಕಂಪೇರ್ ಮಾಡ್ಕೋಬಹುದು। ಜಾಸ್ತಿ ಸಿಂಪ್ಟಮ್ಸ್ ಇದೆ ತರ ಇದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಬಹುದು। सो एव्री प्रेग्नेंसी कूड़ा डिफरेंट आगिरुत्ते, इदे सिम्टम्स इद्दु गर्ल बेबी कूड़ा आगबहुदु, अथवा केलवरिगे बॉय बेबीने आगि बेरे तर सिम्टम्स इरबहुदु ननगिंत। सो ननगे बेरे तर इरुत्ते, निमगे बेरे तर इरुत्ते प्रेग्नेंसी सिम्टम्स, बट मेजॉरिटी चांसेस इरुत्ते अंत हेळबहुदु अष्टे। ई वीडियोदल्लि नानु यावुदे तर प्रोफेशनल नॉलेज इंद इट्कोंडु नानु नन्न सिम्टम्स न शेर माड्तिल्ल। सो इदन्न प्रोफेशनल सजेशन आगि अथवा अड्वाइस आगि एनु कन्सिडर माड्बेडि, नानु जस्ट नन्न एक्सपीरियंस न शेर माड्कोतिदीनि, नन्न प्रेग्नेंसी सिम्टम्स याव तर इत्तु अंत अष्टे। सो हागागि ई वीडियोदल्लि नानु नन्न प्रेग्नेंसी सिम्टम्स न शेर माड्कोतिदीनि। सो बन्नि वीडियोन स्टार्ट माडोण। सो ननगे फस्ट सिम्टम बंदुबिट्टु वामिटिंग, अंद्रे एल्लरू प्रेग्नेंटल्लि यूजुअली वामिटिंग अन्नोदु ओंदु इरुत्ते, बट ननगे वामिटिंग बंदुबिट्टु 3-4 मंथ्स अष्टे इद्दिद्दु, अंद्रे मॉर्निंग सिक्नेस अंत एनु हेळ्तारे अदु ननगे ओंदु 3-4 मंथ्स इत्तु। एव्री मॉर्निंग इद्रे वामिट बरोंग अन्सोदु अदेल्ल, आमेले तुंबा वाकरिके बरोंग अन्सोदु इदेल्ल 3-4 मंथ्स मात्र इत्तु। अदाद्मेले ननगे यावुदे तर वामिटिंग आगलि या नौजिया फील आगलि अदेल्ल एनु इरलिल्ल। जस्ट 9 मंथ्स वरेगू ननगे यावागलरू तुंबा ಈ ಆಯಿಲಿ ಅಥವಾ ನನ್ನ ಹೊಟ್ಟೆಗೆ ಅಡ್ಜಸ್ಟ್ ಆಗದಿರೋದು ಏನಾದರೂ ಊಟ ತಿಂದುಬಿಟ್ರೆ, ಮಸಾಲೆ ತುಂಬ ಓವರ್ ಆಗಿ ಆ ಥರದ ಏನಾದರೂ ತಿಂದರೆ ಮಾತ್ರ ಅಪರೂಪಕ್ಕೆ ಯಾವಾಗಲಾದ್ರೂ ಒಂದ್ಸಲ ವಾಮಿಟ್ ಆಗೋದು, ಅಂದರೆ 1 ಮಂತ್ಗೆ ಒಂದ್ಸಲನೋ ಅಥವಾ 2 ಮಂತ್ಸ್ಗೆ ಒಂದ್ಸಲನೋ ಆ ಥರ, ಇಲ್ಲ ಅಂದರೆ 3-4 ಮಂತ್ಸ್ಗೆ ವಾಮಿಟಿಂಗ್ ಸ್ಟಾಪ್ ಆಯಿತು, ಆ ಥರ ಮಾರ್ನಿಂಗ್ ಸಿಕ್ನೆಸ್ ಆಗಲಿ ವಾಮಿಟಿಂಗ್ ಆಗಲಿ 3-4 ಮಂತ್ಸ್ ಆದಮೇಲೆ ನನಗೆ ಯಾವುದೇ ಥರ ಇರಲಿಲ್ಲ। ಇನ್ನು ಸೆಕೆಂಡ್ ಬಂದುಬಿಟ್ಟು ನನಗೆ ನನ್ನ ಹೊಟ್ಟೆ ಪೊಸಿಷನ್ ಬಂದುಬಿಟ್ಟು लो इत्तु, अंद्रे केलोर्गे हाई इरुत्ते, ननगे लो इत्तु, केळगडे होट्टे इत्तु, ननगे मेल होट्टे एनु इरलिल्ल। इदु क्यारिंग पोजिशन बग्गे हेळ्ता इदीनि नानु। ಮತ್ತೆ ಇನ್ನೊಂದೇನು ಅಂದರೆ, ಮೂರನೇದು ನನಗೆ ಮೂಗು ತುಂಬ ದಪ್ಪ ಆಗಿಬಿಡಿತ್ತು। ಎಷ್ಟು ದಪ್ಪ ಆಗಿಬಿಡಿತ್ತು ಅಂದರೆ, ಮೂಗುಬಿಟ್ಟು ಕೂಡ ನಾನು ತುಂಬ ಚಿಕ್ಕದು ಹಾಕಿದ್ದಿದ್ದು, ಅದ್ರ ಮೇಲೆ ಎಕ್ಸ್ಟ್ರಾ ಸ್ಕಿನ್ ಕೂಡ ಬೆಳ್ಕೊಬಿಟ್ಟಿತ್ತು ಒಳಗಡೆಯಿಂದ, ಅಷ್ಟು ನನ್ನ ಮೂಗು ದಪ್ಪ ಆಗಿಬಿಡಿತ್ತು। ಅಂದರೆ ಓವರಾಲ್ ಬಾಡಿ ವೆಯ್ಟ್ ನೋಡಕ್ಕೆ ಹೋದರೆ ಏನು ಅಷ್ಟೊಂದು ನನ್ನ ದಪ್ಪ ಆಗಿರಲಿಲ್ಲ, ನನ್ನ ಮೂಗು ಮಾತ್ರ ತುಂಬಾ ದಪ್ಪ ಆಗಿಬಿಡಿತ್ತು। ಇನ್ನು ನಾಲ್ಕನೇದು ಬಂದುಬಿಟ್ಟು ವೆಯ್ಟ್ ಗೇನ್। ವೆಯ್ಟ್ ಗೇನ್ ಏನು ಅಂದರೆ, ನಾನು ತುಂಬ ಏನು ದಪ್ಪ ಆಗಿರಲಿಲ್ಲ, ಬರೀ 1-9 kgs ಅಷ್ಟೇ। ಸೊ ಏನು ಹೇಳ್ತಾರೆ ಜನರಲ್ ಆಗಿದ್ರೆ, ಬಾಯ್ ಬೇಬಿ ಆದರೆ ಅಷ್ಟೊಂದು ಏನು ವೆಯ್ಟ್ ಗೇನ್ ಆಗಲ್ಲ ಅಂತ ಹೇಳ್ತಾರೆ। ಸೊ ನಾನು ಕೂಡ ಕೇವಲ 9 kgs ಮಾತ್ರ ಗೇನ್ ಆಗಿತ್ತೆ, ಪ್ರೆಗ್ನೆನ್ಸಿ ಡೆಲಿವರಿ ಎಲ್ಲ ಆದಮೇಲೆ ಆ 9 kgs 1 ಮಂತಲ್ಲೇ ನನಗೆ ಡ್ರಾಪ್ ಆಯಿತು। ಸೊ ಜಾಸ್ತಿ ವೆಯ್ಟ್ ಗೇನ್ ಏನು ಆಗಿರಲಿಲ್ಲ, ಜಸ್ಟ್ ಹೊಟ್ಟೆ ಭಾಗದಲ್ಲಿ ಮಾತ್ರ ವೆಯ್ಟ್ ಗೇನ್ ಆಗಿತ್ತು, ಅದು ಕೂಡ 1 ಮಂತ್ ಆದಮೇಲೆ ಇಳಿದೋಯ್ತು। ಮತ್ತೆ ಇನ್ನೊಂದೇನು ಐದನೇ ಪಾಯಿಂಟ್ ಅಂದರೆ, ನನ್ನ ಸ್ಕಿನ್ ಬಂದುಬಿಟ್ಟು ಸ್ವಲ್ಪ ಗ್ಲೋ ಕಡಿಮೆ ಆಗ್ತಾ ಬರ್ತಿತ್ತು, ಅಂದರೆ ಸ್ಕಿನ್ ಬಂದುಬಿಟ್ಟು ಡಲ್ ಆಗಿತ್ತು ನನ್ನ ಕಲರ್। ನಾನು ಇವಾಗ ಏನು ಕಲರ್ ಇದ್ದೀನಿ ಅದಕ್ಕಿಂತನೂ ಸ್ಕಿನ್ ಟೋನು ಡಾರ್ಕ್ ಆಗಿತ್ತು, ಅದರಲ್ಲೂ ಎಸ್ಪೆಷಲಿ ಕತ್ತು ಬಂದುಬಿಟ್ಟು ತುಂಬಾ ಬ್ಲ್ಯಾಕ್ ಆಗಿತ್ತು, ಈ ಸೈಡ್ಸ್ ಎಲ್ಲ ಏನಿದೆ ಅದು ಸಿಕ್ಕಾಬಿಟ್ಟೇ ಬ್ಲ್ಯಾಕ್ ಆಗಿತ್ತು। ಸೊ ಅದೊಂದು ಹಾರ್ಮೋನ್ಸ್ದಕ್ಕೋ ಏನೋ, ಅಥವಾ ಯೂಶ್ವಲಿ ಹೇಳ್ತಾರೆ ಬಾಯ್ ಬೇಬಿಲಿ ಸ್ವಲ್ಪ ಗ್ಲೋ ಕಡಿಮೆ ಆಗುತ್ತೆ, ಗರ್ಲ್ ಬೇಬಿ ಆದರೆ ಕಳೆ ಜಾಸ್ತಿ ಇರುತ್ತೆ ಆ ಥರ। ಸೊ ನನಗೆ ಬಂದುಬಿಟ್ಟು ನನ್ನ ಸ್ಕಿನ್ ಟೋನ್ ಡಾರ್ಕ್ ಆಗಿತ್ತು, ಮತ್ತು ಎಸ್ಪೆಷಲಿ ನನ್ನ ನೆಕ್ಕು ತುಂಬಾ ಬ್ಲ್ಯಾಕ್ ಆಗಿತ್ತು, ಈ ಸೈಡ್ಸ್ ಈ ಸೈಡ್ಸ್ ಎಲ್ಲ, ಮತ್ತು ಆಲ್ಮೋಸ್ಟ್ ಇಲ್ಲೂ ಕೂಡ ಅದೊಂದು। ಇನ್ನು ಅಂದು ಬಿ ಪಿ ಬಂದುಬಿಟ್ಟು ಯಾವಾಗಲೂ ನಾರ್ಮಲೇ ಇರ್ತಿತ್ತು, ಹೈ ಏನು ಇರ್ತಿರಲಿಲ್ಲ, ಯಾವಾಗಲೂ ನಾರ್ಮಲ್ ಬಿ ಪಿನೇ ಇರ್ತಿತ್ತು। ಅದೊಂದು ಹೇಳ್ತಾರೆ ಸ್ವಲ್ಪ ಹೆಣ್ಣು ಪ್ರೆಗ್ನೆಂಟ್ ಇರುವಾಗ ಒಂಚೂರು ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತಿದ್ರೆ ಅವಾಗವಾಗ ಗರ್ಲ್ ಬೇಬಿ ಇರುತ್ತೆ ಅಂತ, ಬಟ್ ನನಗೆ ಯಾವಾಗಲೂ ನಾರ್ಮಲೇ ಇರ್ತಿತ್ತು ಬಿ ಪಿ ಯಾವಾಗ ಚೆಕ್ ಮಾಡಿಸಿದ್ರು। ಮತ್ತು ಇನ್ನೊಂದೇನು ಪ್ರೆಗ್ನೆಂಟ್ ಆದಾಗ ಅಂದರೆ ಫುಡ್ ಕ್ರೇವಿಂಗ್ಸ್, ಫುಡ್ ಕ್ರೇವಿಂಗ್ಸ್ ನನಗೆ ಜಾಸ್ತಿ ಏನು ಅಂದರೆ ಸ್ಪೈಸಿ ಫುಡ್ಡೇ ತಿನ್ನಂಗೆ ಅನಿಸ್ತಿತ್ತು, ನನಗೆ ಸ್ವೀಟ್ ಕ್ರೇವಿಂಗ್ಸ್ ತುಂಬ ಕಡಿಮೆ ಆಗ್ತಾ ಇದ್ದಿದ್ದು।
ಯಾವಾಗಲೂ ಖಾರ ತಿನ್ನಬೇಕು ಸ್ಪೈಸಿ ತಿನ್ನಬೇಕು ಉಪ್ಪು ಖಾರ ಅದರಲ್ಲೂ ಜಾಸ್ತಿ ನನಗೆ ನಾನ್ ವೆಜ್ ಕ್ರೇವಿಂಗ್ಸ್ ಆಗೋದು ಸೊ ನಾನು ಆಲ್ಮೋಸ್ಟ್ ನನ್ನ 9 ಮಂತ್ಸ್ ನಾನು ಜಾಸ್ತಿ ಸ್ಪೈಸಿ ಫುಡ್ಡೇ ತಿಂದಿದ್ದೀನಿ ಎಲ್ಲ ಥರ ಮಸಾಲೆ ಇರೋದು ಆಮೇಲೆ ಖಾರ ಖಾರವಾಗಿ ಮಸಾಲೆ ಇರೋದು ಇಂಥದ್ದೇ ಜಾಸ್ತಿ ನಾನು ತಿಂದಿದ್ದೀನಿ 9 ಮಂತ್ಸ್ ಯಾವಾಗಲೂ ಒಂದೊಂದ್ಸಲ ಒಕೇಶ್ನಲ್ ಆಗಿ ಸ್ವೀಟ್ ಕ್ರೇವಿಂಗ್ಸ್ ಆಗೋದು ಕ್ರೇವಿಂಗ್ಸ್ ಅಂತೂ ಇದ್ದೇ ಇರುತ್ತಲ್ವ ಸೊ ಎಲ್ಲ ಥರ ಕ್ರೇವಿಂಗ್ಸು ಇರುತ್ತೆ ಪರ್ಟಿಕ್ಯುಲರ್ ಇದು ಅಂತ ಏನೂ ಇಲ್ಲ ಸ್ವೀಟೂ ಅಪರೂಪಕ್ಕೆ ಅವಾಗವಾಗ ಕ್ರೇವಿಂಗ್ಸ್ ಆಗೋದು ಏನು ಸ್ವೀಟ್ ಇಷ್ಟ ಆಗುತ್ತೋ ಅದನ್ನ ನಾನು ತಿಂತಾ ಇದ್ದೆ ಸ್ವೀಟ್ಸು ಐಸ್ ಕ್ರೀಮ್ಸು ಆ ಥರ ಬಟ್ ಜಾಸ್ತಿ ನನಗೆ ಸ್ಪೈಸಿನೇ ಇಷ್ಟ ಆಗೋದು ಅದರಲ್ಲೂ ಎಸ್ಪೆಷಲಿ ನಾನ್ ವೆಜ್ ಜಾಸ್ತಿ ಇಷ್ಟ ಆಗ್ತಿತ್ತು ನನಗೆ ಇನ್ನು ಬೇಬಿ ಮೂಮೆಂಟ್ಸ್ ಬಂದುಬಿಟ್ಟು ನನಗೆ ಜಾಸ್ತಿ ಯಾವಾಗಲೂ ರೈಟ್ ಸೈಡಲ್ಲಿ ಫೀಲ್ ಆಗ್ತಾಯಿತ್ತು ಲೆಫ್ಟ್ ಸೈಡಲ್ಲಿ ಏನು ಅಷ್ಟೊಂದು ಫೀಲ್ ಆಗ್ತಾ ಇರಲಿಲ್ಲ ಯಾವಾಗಲೂ ರೈಟ್ ಸೈಡಲ್ಲಿ ಫೀಲ್ ಆಗ್ತಿತ್ತು ಸೊ ನಾನು ಯಾವಾಗಲೂ ಬೇಬಿ ಮೂಮೆಂಟ್ಸ್ನ ಫೀಲ್ ಮಾಡಬೇಕು ಅಂದರೆ ರೈಟ್ ಸೈಡಲ್ಲೇ ನನಗೆ ಅನ್ನಿಸ್ತಾ ಇದ್ದಿದ್ದು ಲೆಫ್ಟಲ್ಲಿ ಏನು ಅಷ್ಟೊಂದು ಅನ್ನಿಸ್ತಿರ್ಲಿಲ್ಲ ಇನ್ನು ಬೇಬಿದು ಹಾರ್ಟ್ ಬೀಟ್ ಬಂದುಬಿಟ್ಟು ಯಾವಾಗಲೂ 150 ಒಳಗಡೆ ಇರೋದು 150 ಮೇಲೆ ಹೋಗಿರೋದಂತೂ ಇಲ್ಲವೇ ಇಲ್ಲ ನಾನು ಪ್ರತಿ ಸ್ಕ್ಯಾನಿಂಗಲ್ಲೂ ಕೂಡ 150 ಒಳಗಡೆ ಇರ್ತಿತ್ತು 142 143 149 150 ಒಳಗಡೆ ಇತ್ತು ಅದ್ರ ಮೇಲೆ ಹೋಗಿಲ್ಲ ಇನ್ನು ಬೇಬಿ ಬಂಪ್ ಬಂದುಬಿಟ್ಟು ನನಗೆ ತುಂಬಾ ಚಿಕ್ಕದಾಗಿತ್ತು ಅಂದರೆ ನನಗೆ ಆಲ್ಮೋಸ್ಟ್ 8 ಮಂತ್ಸಲ್ಲೂ ಕೂಡ ಇನ್ನು 4 ಮಂತ್ಸಾ 5 ಮಂತ್ಸಾ ಅಂತ ಕೇಳ್ತಿದ್ರು 7 ಮಂತ್ಸ್ ಆದಮೇಲೆ ನನಗೆ ಸ್ವಲ್ಪ ಬೇಬಿ ಬಂಪ್ ಕಾಣೋಕ್ಕೆ ಶುರು ಆಗಿದ್ದು ನನಗೆ ಅಲ್ಲಿವರೆಗೂ ಕಾಣಿಸ್ತಾನೆ ಇರಲಿಲ್ಲ ಸೊ ತುಂಬ ಚಿಕ್ಕದಾಗಿತ್ತು ಬೇಬಿ ಬಂಪ್ ಇನ್ನು ನನಗೆ ಬೇಬಿ ಮೂಮೆಂಟ್ಸ್ ಯಾವಾಗಿಂದ ಫೀಲ್ ಆಯಿತು ಅಂತಂದರೆ ಆಲ್ಮೋಸ್ಟ್ 21 ವೀಕ್ಸಿಂದಲೇ ನನಗೆ ಫೀಲ್ ಆಯಿತು ಅದಕ್ಕೂ ಮುಂಚೆಯಿಂದನೂ ಫೀಲ್ ಆಗಲಿಲ್ಲ ಅದು ತುಂಬ ಲೇಟಾಗೂ ಏನಿಲ್ಲ 21-22 ನನಗೆ ನೀಟಾಗಿ ಫೀಲ್ ಆಗೋಕ್ಕೆ ಶುರು ಆಯಿತು ಬೇಬಿ ಮೂಮೆಂಟ್ಸ್ ಎಲ್ಲ ಸೊ ಬೇಬಿ ಮೂಮೆಂಟ್ಸ್ ಬಂದುಬಿಟ್ಟು 22-21 ವೀಕ್ಸ್ ಆದಮೇಲೆ ಬೇಬಿ ಮೂಮೆಂಟ್ಸ್ ಫೀಲ್ ಆಗಿದ್ದು ನನಗೆ ಮತ್ತು ಇನ್ನು ಸ್ಕ್ಯಾನಿಂಗಲ್ಲಿ ಪೋಸ್ಟೀರಿಯರ್ ಪೊಸಿಷನ್ನ ಆ್ಯಂಟೀರಿಯರ್ ಪೊಸಿಷನ್ನ ಅಂತೆಲ್ಲ ನೋಡಿಬಿಟ್ಟು ಯಾವ ಬೇಬಿ ಅಂತೆಲ್ಲ ಸುಮ್ಮನೆ ನಾವು ಪ್ರೆಡಿಕ್ಟ್ ಮಾಡ್ಕೋತೀವಿ ಸೊ ನನಗೆ ಬಂದುಬಿಟ್ಟು ಯಾವಾಗಲೂ ಫಂಡಲ್ ಪೋಸ್ಟೀರಿಯರ್ ಗ್ರೇಡ್ 1 ಇರ್ತಾ ಇತ್ತು ಅದು ಕೂಡ ನನಗೆ ಯಾವಾಗಲೂ ಲೆಫ್ಟ್ ಸೈಡಲ್ಲೇ ಇರ್ತಾ ಇತ್ತು ಪೊಸಿಷನ್ ಬಂದುಬಿಟ್ಟು ಸೊ ಫಂಡಲ್ ಪೋಸ್ಟೀರಿಯರ್ ಗ್ರೇಡ್ 1 ಇರ್ತಿತ್ತು ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಇರ್ತಾ ಇದ್ದಿದ್ದು ಮತ್ತು ಯೂರಿನ್ ಕಲರ್ ಯಾವಾಗಲೂ ಚೆಕ್ ಮಾಡ್ತಾ ಇರ್ತಾರೆ ಟೆಸ್ಟ್ಗೆ ಹೋದಾಗೆಲ್ಲ ಯೂರಿನ್ ಟೆಸ್ಟ್ ಅದೆಲ್ಲ ಸೊ ಯೂರಿನ್ ಕಲರ್ ಯಾವಾಗಲೂ ಬಂದುಬಿಟ್ಟು ಪೇಲ್ ಎಲ್ಲೋ ಇರ್ತಿತ್ತು ಸೊ ಮತ್ತು ಇನ್ನೊಂದೇನು ಅಂದರೆ ನನಗೆ ಟಮ್ಮಿ ಪೊಸಿಷನ್ ಲೋ ಇದ್ದಿದ್ದರಿಂದ ನಾನು ಇಡೀ ಪ್ರೆಗ್ನೆನ್ಸಿ ಪೂರ್ತಿ ನನಗೆ ಬ್ಯಾಕ್ ಪೇನ್ ಜಾಸ್ತಿ ಆಗೋದು ಯಾವಾಗಲೂ ಬ್ಯಾಕ್ ಪೇನ್ ಈ ಕತ್ತಿಂದ ಹಿಡಿದು ಕೆಳಗಡೆ ಫುಲ್ ಆಲ್ಮೋಸ್ಟ್ ಬೆನ್ನು ಫುಲ್ ನೋವು ಬರೋದು ಬ್ಯಾಕ್ ಪೇನ್ ಇರುತ್ತಿತ್ತು ಅದು ಬಿಟ್ಟರೆ ತಲೆ ಸುತ್ತು ಇನ್ನೇನು ಪ್ರಾಬ್ಲಮ್ ಇರ್ತಿರಲ್ಲ 3-4 ಮಂತ್ಸ್ಗೆ ವಾಮಿಟಿಂಗ್ ಅದೆಲ್ಲ ನಿಂತೋಗಿತ್ತು ಬಟ್ ತಲೆ ಸುತ್ತು ಅನ್ನೋದು ಒಂದು ಏನಿದೆ ಅದು ಮಾತ್ರ ಆಲ್ಮೋಸ್ಟ್ 9 ಮಂತ್ಸ್ವರೆಗೂ ಅವಾಗವಾಗ ನನಗೆ ತಲೆ ಸುತ್ತು ಅಂತ ಬರ್ತಾನೆ ಇರ್ತಿತ್ತು ಸುಸ್ತಾಗ್ತಿತ್ತು ಆಮೇಲೆ ಬ್ಯಾಕ್ ಪೇನ್ ಜೊತೆಗೆ ನನಗೆ ನೀ ಪೇನ್ ಬಾಡಿ ಪೇನ್ ಇದು ಸ್ವಲ್ಪ ಎಲ್ಲ ಜಾಸ್ತಿ ಅನ್ನಿಸ್ತಿತ್ತು ಹಾಗಾಗಿ ನಾನು ಇಡೀ ಪ್ರೆಗ್ನೆನ್ಸಿಯಲ್ಲಿ ತುಂಬ ಏನೂ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ಸ್ಮೂತಾಗೇ ಮುಗೀತು ಏನು ಅಂದರೆ ಈ ಬಾಡಿ ಪೇನು ಬ್ಯಾಕ್ ಪೇನು ಮತ್ತು ಈ ತಲೆ ಸುತ್ತ ಅನ್ನೋದೊಂದು ಜಾಸ್ತಿ ಇರ್ತಿತ್ತು ಅದು ಬಿಟ್ಟರೆ ಬೇರೆ ಥರ ಏನೂ ಪ್ರಾಬ್ಲಮ್ ಇರಲಿಲ್ಲ ಮತ್ತು ಯಾವಾಗಲೂ ಪ್ರೆಗ್ನೆನ್ಸಿಯಲ್ಲಿ ಲೆಫ್ಟ್ ಸೈಡೇ ಮಲ್ಕೋಬೇಕು ಅಂತ ಸಜೆಸ್ಟ್ ಮಾಡ್ತಾರೆ ಬಟ್ ನಂಗೆ ಲೆಫ್ಟ್ ಸೈಡ್ ಅಷ್ಟೊಂದು ಕಂಫರ್ಟಬಲ್ ಆಗ್ತಿರಲಿಲ್ಲ ಜಾಸ್ತಿ ರೈಟ್ ಸೈಡೇ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಡಾಕ್ಟರ್ ಈ ಥರ ಹೇಳ್ತಾರಲ್ಲ ಅಂತ ನಾನು ಲೆಫ್ಟ್ ಸೈಡ್ ಮಲ್ಕೋತಿದ್ದೆ ಇಲ್ಲಾಂದರೆ ನನಗೆ ರೈಟ್ ಸೈಡ್ ಮಲ್ಕೊಳ್ಳೋಂಗೆ ಜಾಸ್ತಿ ಫೀಲ್ ಆಗ್ತಿತ್ತು ಮತ್ತು ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗೆ ಹೇಳ್ತಾರೆ ಕೆಲವರು ನ್ಯಾವೆಲ್ ಬಟನ್ ಮುಂದೆ ಬಂದರೆ ಹೊಟ್ಟೆಯಲ್ಲಿ ಆವಾಗ ಅದು ಬಾಯ್ ಬೇಬಿ ಅಂತ ಎಲ್ಲ ಬಟ್ ನನಗೆ ಆ ಥರ ಏನೂ ಆಗಿರಲಿಲ್ಲ ಸೊ ಮತ್ತು ಒಂದು ಲೈನ್ ಬರುತ್ತೆ ಅಂತ ಅದು ಸ್ವಲ್ಪ ಲೈಟಾಗಿ ಸ್ಟಮಕ್ ಮೇಲೆ ಒಂದು ಲೈನ್ ಬಂದಿತ್ತು ಅಷ್ಟೇ ಅದು ಬಿಟ್ಟರೆ ನ್ಯಾವೆಲ್ ಬಟನ್ ಮುಂದೆ ಬರೋದು ಆ ಥರ ಎಲ್ಲ ಏನೂ ಆಗಿರಲಿಲ್ಲ ಇನ್ನು ನೆಕ್ಸ್ಟ್ ಸಿಂಪ್ಟಮ್ ಬಂದುಬಿಟ್ಟು ಮೂಡ್ ಸ್ವಿಂಗ್ಸ್ ನನಗೆ ನಾನು ಇಡೀ ಪ್ರೆಗ್ನೆನ್ಸಿಲಿ ಅಂತ ಏನು ಮೂಡ್ ಸ್ವಿಂಗ್ಸ್ ಅನ್ನೋದು ಆಗಿಲ್ಲ ಅಂದರೆ ಪರಿಸ್ಥಿತಿ ತಕ್ಕಂಗೆ ಅಳು ಬಂದರೆ ಅಳು ನಗು ಬಂದರೆ ನಗು ನಾರ್ಮಲಾಗಿ ನಾನು ಮುಂಚೆ ಹೇಗಿರ್ತಿದ್ದೆ ಅದೇ ಥರ ಇರ್ತಿದ್ದೆ ಎಕ್ಸ್ಟ್ರಾ ಏನು ಸ್ಪೆಷಲ್ ಸಿಂಪ್ಟಮ್ ಏನೂ ಇರ್ತಿರಲಿಲ್ಲ ಇನ್ಫ್ಯಾಕ್ಟ್ ನಾನೇ ತುಂಬ ಖುಷಿಯಾಗಿರೋ ಟ್ರೈ ಮಾಡ್ತಾ ಇದ್ದೆ ಏನೇ ಆದರೂ ಅಂದರೆ ಪಾಪು ಹೆಲ್ದಿ ಆಗಿರುತ್ತೆ ಆರಾಮಾಗಿರುತ್ತೆ ನನ್ನ ಪ್ರೆಗ್ನೆನ್ಸಿ ಕೂಡ ಪಾಸಿಟಿವ್ ಆಗಿರಲಿ ಅಂತ ನಾನೇ ಇನ್ಫ್ಯಾಕ್ಟ್ ತುಂಬ ಚಿಯರಪ್ ಆಗಿ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೆ ಹಾಗಾಗಿ ನನಗಂಥ ಮೂಡ್ ಸ್ವಿಂಗ್ಸ್ ಏನೂ ಇರ್ತಿರಲಿಲ್ಲ ಸೊ ನಾನು ಎಲ್ಲನೂ ನೋಟ್ ಮಾಡಿ ಇಟ್ಕೊಂಡಿದ್ದೆ ಏನೇನು ಹೇಳಬೇಕು ನನಗೆ ಏನೇನು ಸಿಂಪ್ಟಮ್ಸ್ ಇತ್ತು ಅಂತ ಎಲ್ಲ ನೆನೆಸ್ಕೊಂಡು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ನಾನು ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗಾದ್ರು ಯೂಸ್ ಆಯಿತು ಅಂತ ನಾನು ಅನ್ಕೊತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ನನ್ನ ಪ್ರೆಗ್ನೆನ್ಸಿದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಕೂಡ ಇನ್ನೂ ಸೇಫಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಯಾರಿಗಾದರೂ ಅದನ್ನು ಶೇರ್ ಮಾಡ್ಕೋಬೇಕು ಯಾರಿಗಾದ್ರು ನೆಸೆಸಿಟಿ ಇದೆ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನನ್ನ ಸ್ಕ್ಯಾನ್ ರಿಪೋರ್ಟ್ಸ್ ಕೂಡ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್.